ಸಮರ್ಪಕ ಬಸ್ ವ್ಯವಸ್ಥೆಗಾಗಿ ವಿದ್ಯಾರ್ಥಿಗಳು ಬೀದಿಗೆ ಇಳಿದಿದ್ದಾರೆ. ಬಸ್ಗಾಗಿ ವಿದ್ಯಾರ್ಥಿಗಳು ಗ್ರಾಮಸ್ಥರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಗಂಬ್ಯಾಪುರದಲ್ಲಿ ವಿದ್ಯಾರ್ಥಿಗಳು ಧರಣಿಗೆ ಕುಳಿತಿದ್ದಾರೆ. ಯಾಕಂದ್ರೆ ಬಸ್ಗಳಿವೆ, ಆದರೆ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೊಂದರೆಗೀಡಾಗಿದ್ದಾರೆ. ಯಾಕಂದ್ರೆ ಬೆಳಗ್ಗಿನ ಸಂದರ್ಭದಲ್ಲಿ ಅವರಿಗೆ ಶಾಲೆಗೆ ಅಥವಾ ಕಾಲೇಜಿಗೆ ಹೋಗಬೇಕಾಗಿರುತ್ತೆ. ಆದರೆ 7:30ಕ್ಕೆ ಬರೋ ಬಸ್ಸು 8 ಗಂಟೆಗೆ ಬಂದರೆ ಅಲ್ಲಿ ಕ್ಲಾಸ್ ಮಿಸ್ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳು ಧರಣಿಯನ್ನ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಅವರ ಗ್ರಾಮಸ್ಥರು ಕೂಡ ಸಾಥ್ ನೀಡಿದ್ದಾರೆ. ಗ್ರಾಮಸ್ಥರಿಂದ ಬಸ್ ತಡೆದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಸಾರಿಗೆ ಇಲಾಖೆ ವಿರುದ್ಧ ವಿದ್ಯಾರ್ಥಿಗಳು ಧರಣಿಗೆ ಕೂತಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ವಿದ್ಯಾರ್ಥಿಗಳು ಒಂದ್ ಕಡೆ ಆದ್ರೆ ಒಂದ್ ಕಡೆ ಗ್ರಾಮಸ್ಥರು. ಯಾಕಂದ್ರೆ ಅವರ ಗ್ರಾಮದ ವಿದ್ಯಾರ್ಥಿಗಳು ಎಜುಕೇಟ್ ಆಗಬೇಕು, ವಿದ್ಯಾವಂತರಾಗಬೇಕು ಅಂತ ಅವ್ರಿಗೊಂದು ಆಸೆ ಇರುತ್ತೆ. ಅವ್ರಿಗೂ ಕೆಲಸ ಕಾರ್ಯಗಳಿಗೆ ಪಟ್ಟಣಕ್ಕೆ ಹೋಗ್ಬೇಕಾಗಿರತ್ತೆ. ಆದ್ರೆ ಅಲ್ಲಿ ಬಸ್ ವ್ಯವಸ್ಥೆನೇ ಇಲ್ಲ, ಬಸ್ ಇಲ್ಲ ಅಂತಂದ್ರೆ ಯಾವ ರೀತಿ ಹೋಗ್ತಾರೆ ಅವರು? ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರ ನೋಡಿ, ಬಸ್ ತಡೆದು ಗ್ರಾಮಸ್ಥರು ಹಾಗೇನೆ ವಿದ್ಯಾರ್ಥಿಗಳು ಧರಣಿಗೆ ಕುಳಿತಿದ್ದಾರೆ. ವಿದ್ಯಾರ್ಥಿಗಳು ನೀವು ಗಮನಿಸ್ತಾ ಇರಬಹುದು, ಶಾಲೆಗೆ ಹೋಗದೆ ಯೂನಿಫಾರ್ಮ್ ನಲ್ಲಿ ಇದ್ದಾರೆ. ಅವರ ಆಕ್ರೋಶ ನೋಡಿ ಎಷ್ಟರ ಮಟ್ಟಿಗೆ ಇರಬಹುದು ಅಂತ. ಶಾಲೆಗೆ ಹೋಗ್ಬೇಕು, ಕಲಿಬೇಕು ಅಂತ ಅವರಿಗಿದ್ರೆ ಈ ಬಸ್ ಸಿಬ್ಬಂದಿಗಳಾಗ್ಲಿ ಅವರಿಗೆ ಮನಸೋ ಇಚ್ಛೆ ಯಾವುದೋ ಗಂಟೆಗೆ ಬಂದರೂ ನಡೆಯುತ್ತೆ ಅಂತ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಬಸ್ಗಾಗಿ ವಿದ್ಯಾರ್ಥಿಗಳು ಗ್ರಾಮಸ್ಥರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಗಂಬ್ಯಾಪುರದಲ್ಲಿ ಧರಣಿಗೆ ಕುಳಿತಿದ್ದಾರೆ. ಇಲ್ಲಿ ಸಮರ್ಪಕ ಬಸ್ ವ್ಯವಸ್ಥೆ ಇದೆ, ಹಾಗಾದ್ರೆ ಟೈಮಿಗೆ ತಕ್ಕಂತೆ ಬರ್ತಾ ಇಲ್ವಾ ಬಸ್? ಧನಶ್ರೀ, ಈಗಾಗಲೇ ಅಂತಂದ್ರೆ ಇದು ಬಸ್ ವ್ಯವಸ್ಥೆ ಇಲ್ಲದಂತಹ ಗ್ರಾಮ ಅಂತಂದ್ರೆ ಕೇವಲ ಇದು ಒಂದು ಹಳ್ಳಿಗಳಷ್ಟೇ ಅಲ್ಲ. ಧಾರವಾಡ ಜಿಲ್ಲೆ ಅಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಸಂಚರಿಸುವಂತಹ ಇನ್ನು ಉತ್ತರ ಕರ್ನಾಟಕ ಭಾಗದ 7 ಜಿಲ್ಲೆಯ ಜೀವನಾಡಿಗಳಿಂದಿರ್ತೀವಿ. ಅಂದ್ರೆ 7 ಜಿಲ್ಲೆ ಅಂತಂದ್ರೆ ಧಾರವಾಡ, ಹಾವೇರಿ, ಗದಗ ಮತ್ತು ಬಾಗಲಕೋಟೆವರೆಗೂ ಸಹಿತ ಈ ಬೆಳಗಾವಿ ಅಂತ ಅಂದ್ರೆ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಸಹಿತ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಡಿಯಲ್ಲಿ ಬರುತ್ತೆ. ಆದ್ರೆ ಈ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಇವತ್ತು ಗ್ರಾಮೀಣ ಭಾಗಕ್ಕೆ ಏನು ಸೌಕರ್ಯಗಳನ್ನು ಒದಗಿಸಬೇಕಾಗಿತ್ತು ಆ ಸೌಕರ್ಯಗಳನ್ನ ಇವತ್ತು ಸರಿಯಾದ ರೀತಿಯಾಗಿ ಒದಗಿಸ್ತಾ ಇಲ್ಲ. ಅಂದ್ರೆ ಈಗಾಗಲೇ ಅಂತಂದ್ರೆ ಇವತ್ತು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಒಂದು ಗಂಬ್ಯಾಪುರ ಗ್ರಾಮಸ್ಥರು ಇವತ್ತು ಬಸ್ ತಡೆದು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಸರಿಯಾದ ಸಮಯಕ್ಕೆ ಇವತ್ತು ಬಸ್ಗಳು ಬರದೆ ಒಂದು ಕಾರಣಕ್ಕೆ ಇವತ್ತು ಇಲ್ಲಿ ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ಮಾಡ್ತಾರೆ ಮತ್ತು ಅವ್ರ ಜೊತೆ ಗ್ರಾಮಸ್ಥರು ಕೈ ಜೋಡಿಸ್ತಾರೆ. ಕಾರಣಗಳು ಇಷ್ಟೇ. ಈಗಾಗಲೇ ಒಂದು ಕಡೆ ಅಂತಂದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗ್ಬೇಕಾದ್ರೆ ಕಲಘಟಗಿ ಮತ್ತು ಧಾರವಾಡ ಈ 2 ನಗರ ಪ್ರದೇಶಗಳಿಗೆ ಇಲ್ಲಿ ಅವಲಂಬಿತರಾಗ್ತಾರೆ. ಯಾಕಂದ್ರೆ ಈ ಒಂದು ಗ್ರಾಮದಲ್ಲಿ SSLC ವರ್ಷವರೆಗೂ ಮಾತ್ರ ಇಲ್ಲಿ ಶಾಲೆ ವ್ಯವಸ್ಥೆ ಇದೆ. ಮುಂದಿನ ವಿದ್ಯಾಭ್ಯಾಸಕ್ಕೆ ಇಲ್ಲಿನ ಗ್ರಾಮಸ್ಥರು ಅಂದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಇವತ್ತು ಅಂತಂದ್ರೆ ಕಲಘಟಗಿ ಮತ್ತು ಧಾರವಾಡಕ್ಕೆ ಹೋಗ್ಬೇಕು. ಅವರು ಹೋಗ್ಬೇಕಂದ್ರೆ ಇಲ್ಲಿ ಬೆಳಿಗ್ಗೆ 9 ಗಂಟೆಗೆ ಬರುವಂತಹ ಬಸ್ಸು ಇವತ್ತು 11 ಗಂಟೆಗೆ ಬರುತ್ತೆ. ಸಾಯಂಕಾಲ 5ರಿಂದ 6 ಗಂಟೆಗೆ ಬರುವಂತಹ ಬಸ್ಸು ರಾತ್ರಿ 9 ಗಂಟೆಗೆ ಬರುತ್ತೆ. ಹೀಗಾಗಿ ಇವತ್ತು ಮಕ್ಕಳು ಒಂದು ಕಡೆ ಅಂತಂದ್ರೆ ಇಲ್ಲಿ ಬೆಳಗ್ಗೆ ಹೋಗುವಾಗ ಬೆಳಗಿನ ತರಗತಿಗಳು ಇವತ್ತು ಈ ಕಾಲೇಜಿನಲ್ಲಿ ಅಂತಂದ್ರೆ ದೂರ ಆಗ್ತವೆ. ತರಗತಿಗಳಿಂದ ಇಲ್ಲಿ ಮಕ್ಕಳು ವಂಚಿತರಾಗ್ತದ್ರೆ ಅದೇ ಒಂದು ಕಾರಣಕ್ಕೆ ಸರಿಯಾದ ಸಮಯಕ್ಕೆ ಬಸ್ ಬಿಡಬೇಕು ಅಂತೇಳಿ ಒಂದು ಪಟ್ಟು ಹಿಡಿದು, ಯಾಕಂದ್ರೆ ಇದು ಇವತ್ತಿನ ನಿನ್ನೆ ಸಮಸ್ಯೆ ಅಲ್ಲ. ಈಗಾಗಲೇ ಅಂತಂದ್ರೆ ಕಳೆದ 4-5 ತಿಂಗಳಿಂದ ಅಂದ್ರೆ ಯಾವಾಗ ಈ ವರ್ಷ ಶಾಲಾ ವಾರ್ಷಿಕೋತ್ಸವ ಆರಂಭವಾಯಿತು, ಈ ಆರಂಭವಾದಾಗಿಂದ ಈ ಮಕ್ಕಳು ಇಲ್ಲಿ ಅಂತಂದ್ರೆ ಈ ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಮನವಿ ಕೊಟ್ಟರು ಸಹಿತ ಇಲ್ಲಿ ಸಂಬಂಧಿಸಿದ ಅಂದ್ರೆ ಸಾರಿಗೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಅದೇ ಒಂದು ಕಾರಣಕ್ಕೆ ಇವತ್ತು ವಿದ್ಯಾರ್ಥಿಗಳು ಪಟ್ಟು ಹಿಡಿದಿಷ್ಟೇ ಸರಿಯಾದ ಸಮಯಕ್ಕೆ ಬಸ್ ಬಿಡಿ ಅಂತೇಳಿ 3ಕ್ಕೂ ಹೆಚ್ಚು ಬಸ್ಗಳನ್ನ ಈ ಒಂದು ಗಂಬ್ಯಾಪುರ ಗ್ರಾಮದಲ್ಲಿ ತಡೆದು ಇವತ್ತು ಪ್ರತಿಭಟನೆ ಮಾಡಿದ್ರು. ಅಷ್ಟರಲ್ಲಿ ಸಹಿತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಸ್ಥಳಕ್ಕೆ ಅಂತಂದ್ರೆ ಕಲಘಟಗಿಯ ಪೊಲೀಸರು ಬಂದಿದ್ರು. ಪೊಲೀಸರು ಬಂದು ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸಿದ್ರು. ಪೊಲೀಸರಿಗೂ ಇವತ್ತು ಈ ಗ್ರಾಮಸ್ಥರು ಆಗ್ರಹ ಮಾಡಿದಿಷ್ಟೇ, ನೀವು ಇಲ್ಲಿ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಬಂದಿರಿ, ನಮ್ಮ ಹೋರಾಟ ಇವತ್ತು ಸರಿಯಾದ ಸಮಯಕ್ಕೆ ಬಸ್ ಅನ್ನ ಬಿಡಬೇಕು, ಇಲ್ಲಿ ಅಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಏನು ತರಗತಿಯಿಂದ ವಂಚಿತರಾಗ್ತದ್ರೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ, ನೀವೇನಾದ್ರೂ ನಮ್ಗೆ ಇಲ್ಲಂತ ಸಾಥ್ ಕೊಟ್ರೆ ನಾವು ಹೋರಾಟವನ್ನ ಕೈ ಬಿಡ್ತೀವಿ, ಇಲ್ಲ ಅಂತಂದ್ರೆ ಮತ್ತೆ ಹೋರಾಟವನ್ನ ಆರಂಭ ಮಾಡ್ತೀವಿ ಅಂತೇಳಿ ಇವತ್ತು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಧನುಶ್ರೀ, ಎಸ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.